ಶಿಲ್ಪಕಲೆಗಳ ತವರೂರು ನಮ್ಮ ಹಾಸನ, ಸಾಂಸ್ಕೃತಿಕ ನಗರಿ ಹಾಸನ. ಈ ಸಾಂಸ್ಕೃತಿಕ ನಗರಿ ಅಂದ್ರೆ ಎಲ್ಲ ಭಾರತ ದೇಶದ ಹಾಗೂ ನಮ್ಮ ರಾಜ್ಯದ ಜನರಲ್ಲಿ ಒಂದು ರೀತಿಯ ಘನತೆ ಹೆಮ್ಮೆ ಅನ್ನೋದು ಮನೆ ಮಾಡಿತ್ತು. ಆದ್ರೆ ಈ ಈ ಹಿಂದೆ ನಡೆದಂತಹ ಒಂದು ಹಗರಣ, ಅದು ಪೆನ್ಡ್ರೈವ್ ಹಗರಣ, ನಮ್ಮ ಇಡೀ ಹಾಸನದ ಘನತೆಯನ್ನ ಗೌರವವನ್ನ ಮಣ್ಣು ಪಾಲು ಮಾಡಿದೆ. ನಾವೆಲ್ಲರೂ ತಲೆ ತಗ್ಗಿಸುವಂತೆ ರೀತಿ ಮಾಡಿದೆ. ಈ ರೀತಿ ಮಾಡಿರ್ತಕ್ಕಂತಹದ್ದು ಇದೇ ನಮ್ಮ ನಾಡಿನ ಒಬ್ಬ ಸಂಸದ, ಈಗ ಸಂಸದ ಹಾಗೂ NDA ಅಭ್ಯರ್ಥಿಯೂ ಕೂಡ ಹೌದು. ಮತ್ತೆ ಇವರ ಕೌಟುಂಬಿಕ ಹಿನ್ನೆಲೆ ನೋಡೋದಾದ್ರೆ ಮಾಜಿ ಪ್ರಧಾನಿಗಳ ಮೊಮ್ಮಗ ಇವತ ಹಾಗೂ ಮಾಜಿ ಮುಖ್ಯಮಂತ್ರಿಗಳ ಅಣ್ಣನ ಮಗ. ಈತನ ತಂದೆಯೂ ಕೂಡ ಈ ನಾಡಿನ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು. ಹಾಗೂ ಸ್ವತಃ ಈತನೂ ಸಹ ಒಬ್ಬ ಸಂಸದನಾಗಿದ್ದು ಪ್ರಸ್ತುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಹಾಗೂ NDA ಅಭ್ಯರ್ಥಿಯೂ ಕೂಡ ಆಗಿದ್ದು BJPಯ ಜೊತೆ ಗೂಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಈ ಸತಿ ಎಲೆಕ್ಷನ್ನಲ್ಲಿ ಈತನು ಕೂಡ ಗೆದ್ದಿದ್ರೆ ಈತನು ಕೂಡ ಮಂತ್ರಿಯಾಗಿ ಆಯ್ಕೆ ಆಗ್ತಾ ಇದ್ದ. ಆದರೆ ಇವನು ಮಾಡಿರ್ತಕ್ಕಂತಹ ಕೆಲಸ ಈಗ ನಮ್ಮ ಇಡೀ ದೇಶವೇ ತಲೆ ತಗ್ಗಿಸುವಂತಹದ್ದಾಗಿದೆ. ಇಡೀ ಭಾರತ ದೇಶವಲ್ಲ, ಪ್ರಪಂಚದಲ್ಲೇ ಇದು ಅತಿ ದೊಡ್ಡದಾದಂತಹ ಹಗರಣ ಅಂದ್ರೆ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. 2800ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ಕಿರುಕುಳವನ್ನು ನೀಡಿ, ಲೈಂಗಿಕ ಶೋಷಣೆಯನ್ನ ಮಾಡಿ ವಿಕೃತ ಕಾಮಿ ತನ್ನ ಕಾಮತೃಷೆಯನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೋಸ್ಕರ ಹೆಣ್ಣು ಮಕ್ಕಳ ಜೀವನವನ್ನ ಬಲಿ ಪಡೆದಿರ್ತಕ್ಕಂಥದ್ದು ಎಷ್ಟು ಉಚಿತ. ಈಗ ಎಲ್ಲಿ ನಮ್ಮ ರಾಜಕಾರಣಿಗಳು ಎಲ್ಲಿದ್ದಾರೆ? ನಮ್ಮ ಮೋದಿಯವರು ಎಲ್ಲಿದ್ದಾರೆ? ಹಾಗಾದರೆ ಒಂದು ಹೆಣ್ಣು ಮಗುವಿಗಿರುವಂತಹ ನ್ಯಾಯ, ಒಂದು ಹೆಣ್ಣು ಮಗುವಿಗಿರುವಂತಹ ಆ ಸಮ್ಮಾನ ಈ 2800 ಹೆಣ್ಣು ಮಕ್ಕಳಿಗಿಲ್ವಾ? ಹಾಗಾದ್ರೆ ಅವರ ಜೀವನ ಎಲ್ಲಿ? ಅವ್ರು ಹೇಗೆ ಜೀವನ ಮಾಡಬೇಕು? ಅದರಲ್ಲಿ ಈಗ ಸಾವನ್ನಪ್ತಾ ಇದ್ದಾರಲ್ಲ, ಆ ಸಾವುಗಳಿಗೆ ನ್ಯಾಯ ಇಲ್ವಾ ನಿಮ್ಮ ಹತ್ರ? ಈಗ ಯಾಕೆ ಎಲ್ಲರೂ ಮೂಕರಾಗಿದ್ದೀರಾ? ಆ ಹುಬ್ಬಳ್ಳಿಯಲ್ಲಿ ಆದಂತಹ ಒಂದು ಘಟನೆ, ಇಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದಂತಹ ವಿಷಯ ಏನಂದ್ರೆ, ಇಲ್ಲಿ ಪ್ರಜ್ವಲ್ ರೇವಣ್ಣನ ಹೊರತು ಬೇರೆ ಯಾವುದೇ ಕೌಮಿನ, ಅದರಲ್ಲೂ ಮುಸಲ್ಮಾನ ಕೌಮಿನ ಯಾವುದಾದ್ರೂ ವ್ಯಕ್ತಿ ಇದ್ದಿದ್ರೆ ಈ ಪರಿಸ್ಥಿತಿ ಹೀಗೆ ಇರ್ತಾ ಇದ್ದ? ಇಡೀ ದೇಶಕ್ಕೆ ದೇಶವೇ ಹೊತ್ತಿ ಉರಿತಾ ಇತ್ತು. ಆದ್ರೆ ಇದು ಎಲ್ಲವೂ ಕೂಡ ಒಂದು ಬೇಡರ ಬೆಲೆಯಂತೆ, ತಪ್ಪು ಮಾಡ್ತಾರೆ ಸಿಕ್ಕಾಕೊಳ್ತಾರೆ, ಅವರು ಸಿಗಾಕೊಂಡು ಶಿಕ್ಷೆ ಅನುಭವಿಸ್ಬೇಕು. ಎಲ್ಲಿ ಎಲ್ಲಿ ವಿಕ್ಟಿಮ್, ಎಲ್ಲಿ ಅಪರಾಧಿ, ಎಲ್ಲಿ ದೇಶ ಬಿಟ್ಟು ಪರಾರಿ? ನಾವೆಲ್ಲರೂ ಇರುವುದು ಏನಕ್ಕೆ? ಅವರಿಗೆ ಎಲ್ಲ ಬಂದೋಬಸ್ತ್ ಮಾಡಿಕೊಟ್ಟು ಇಲ್ಲಿ ಅವರನ್ನ ಇಟ್ಕೊಂಡು ಇಲ್ಲಿ ಎಲ್ಲಾ ರೀತಿಯ ಸೇಫ್ಟಿಯನ್ನ ಅವರಿಗೆ ನೀಡಿ ನಂತರ ಅವರು ಸಿಗಾಕೊಂಡ ಮೇಲೆ ಅವರನ್ನ ಏರ್ಪೋರ್ಟ್ ತನಕ ಬಿಟ್ಟು ಅವರು ಒಂದು ಏನು ಅವರು ಸೇಫ್ ಆಗಿರುವಂತ ಒಂದು ದೇಶದಲ್ಲಿ ಬಿಟ್ಬಿಡೋದು. ಹಾಗಾದ್ರೆ ಅಲ್ಲಿನ ವ್ಯಕ್ತಿ ಇಲ್ಲಿನ ವ್ಯಕ್ತಿಗಳ ಗತಿ ಏನು? ಇಲ್ಲಿನ ವ್ಯಕ್ತಿಗಳ ಗತಿ ಏನು? ಹಾಗಾದ್ರೆ ಇಲ್ಲಿ ಸಾಯ್ತಾ ಇದಾರಲ್ಲ, ಅವರಿಗೆ ಉತ್ತರ ನೀಡುವವರು ಯಾರು? ಹಾಗಾದ್ರೆ ಪ್ರಧಾನಿಗಳೇ, ಏಕೆ ನಿಮ್ಮ ಮೌನ? ಯಾಕೆ ಹೆಣ್ಣು ಮಗುವಿಗೆ ಇಲ್ಲಿ ಬೆಲೆ ಇಲ್ವಾ ಈ ದೇಶದಲ್ಲಿ? ಹಾಗಾದ್ರೆ ಬೇಟಿ ಬಚಾವ್ ಎಲ್ಲಿ ಹೋಯ್ತು ನಿಮ್ದು? ಎಲ್ಲಿ ಬೇಟಿ ಬಚಾವ್ ಎಲ್ಲಿ ಆಗ್ತಾ ಇದ್ದಾಳೆ? ಇಷ್ಟು ದೊಡ್ಡ ಹಗರಣ, ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಹಗರಣ, ಇದು ನಮ್ಮ ಶ್ರೇಷ್ಠತೆನಾ? ಕ್ಯಾ ಕರ್ಸಿ ಮಖಕ್ಕೆ ಹುಗಿತಾರೆ. ಈಗ್ಲಾದ್ರೂ ನಾವ್ ಎಚ್ಚೆತ್ಕೊಂಡು ಬನ್ನಿ, ಈಗ ಬನ್ನಿ, ನಿಮ್ಮ ಅವಶ್ಯಕತೆ ಹಾಸನಕ್ಕೆ ಈಗ ಇದೆ, ಬನ್ನಿ ಸಂತ್ರಸ್ತರಿಗೆ ಈಗ ಬಂದು ನೀವು ಸಾಂತ್ವನವನ್ನ ನೀಡಿ, ಇಲ್ಲಿನ ಹೆಣ್ಣು ಮಕ್ಕಳಿಗೆ ಸಾಂತ್ವನವನ್ನ ನೀಡಿ. ಬಂದಿದೆಯಲ್ಲ ವಿಡಿಯೋ, ಅದನ್ನ ಡಿಲೀಟ್ ಮಾಡಿ, ಅದನ್ನ ಸರ್ಕ್ಯುಲೇಟ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಇದನ್ನ ನಾವು ಯಾರಿಗೆ ಹೇಳ್ಬೇಕಪ್ಪ? ಈಗ ಯಾರಿಗೆ ಹೇಳ್ಬೇಕು? ನೀವೇ ತಾನೇ ನಮ್ಮ ರಕ್ಷಕರು? ನೀವೇ ತಾನೇ ನಮ್ಮ ಏನ್ ಹೇಳ್ತೀರಾ ಚೌಕಿದಾರ್? ನೀವೇ ತಾನೇ? ಈಗ ಎಲ್ಲಿ ಚೌಕಿದಾರ್ ವರ್ಕ್ ಮಾಡ್ತಾ ಇದ್ದಾರೆ? ಎಲ್ಲಿ ಬೇಟಿ ಬಚಾತಾ ಇದ್ದಾರೆ? ಎಲ್ಲಿದೆ ಮಗು, ಹೆಣ್ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ? ಇದೇನು ಹಾಗಾದ್ರೆ ನಿಮ್ಮ ರಕ್ಷಣೆ? ಇದೇನ ಹೆಣ್ಣು ಮಕ್ಕಳಿಗೆ ಭಾರತದಲ್ಲಿ ಸಿಕ್ತಿರುವಂತಹ ಒಂದು ಸ್ಥಾನಮಾನ? ಇದೇ ಹೆಣ್ಣು ಮಕ್ಕಳು ಇಲ್ಲಿ ಅನುಭವಿಸುತ್ತಿರುವಂತಹ ಒಂದು ಸ್ವಾತಂತ್ರ್ಯ ಭರಿತವಾದಂತಹ ರಾಮರಾಜ್ಯ? ರಾಮರಾಜ್ಯ ಬರೀ ಮಾತಿನಲ್ಲಿ ಹೇಳಿದ್ರೆ ಸಾಲದು,
ದೇವಾಲಯವನ್ನ ಕಟ್ಟಿ ತೋರಿಸಿದ್ರೆ ಸಾಲದು. ಇಲ್ಲಿ ಇರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಿ ಅದರಲ್ಲಿ ತೋರಿಸ್ಬೇಕು ನಮ್ಮ ರಾಜ್ಯ ರಾಮರಾಜ್ಯ ಅಂತ. ನಿಮ್ಮ ಮಾತುಗಳು ಬರೀ ಹುಸಿ ಆಗ್ತಾ ಇದೆ, ನಿಮ್ಮ ಏನು ವಚನಗಳು ಎಲ್ಲ ವ್ಯರ್ಥ ಆಗ್ತಾ ಇದೆ. ನೀವು ಒಬ್ಬ ಮಹಾ ಸುಳ್ಳುಗಾರ, ಚೌಕಿದಾರ ಅಲ್ಲ, ಮಹಾ ಸುಳ್ಳುಗಾರ, ಮಹಾ ಮೋಸಗಾರ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತ ಅಂತ ಗೊತ್ತಾಗ್ತಾ ಇದೆ. ಇನ್ನು ಮುಂದೇನಾದ್ರೂ ಎಚ್ಚೆತ್ತುಕೊಂಡು ನಮ್ಮ ದೇಶದ ಹೆಣ್ಣು ಮಕ್ಕಳ ಬಗ್ಗೆ ನೀವು ಕ್ರಮವನ್ನ ಕೈಗೊಳ್ಳಲೇಬೇಕು. ನೀವು ಇದರ ಬಗ್ಗೆ ಗಮನವನ್ನ ಹರಿಸಿ ನಿಮ್ಮ ಮೌನವನ್ನು ಮುರಿಯಲೇಬೇಕು. ಸಾಯಿರಾ ಬಾನು ವಿಮ್ನ ಪ್ರಧಾನ ಕಾರ್ಯದರ್ಶಿ.